ಇದೊಂದು ಸೇತುವೆ ನೋಡಿ ಹೀಗೆ ನೋಡಿದ್ರಲ್ಲ ಇದೇನಂತ ನಿಮಗೆ ಗೊತ್ತಾಗಿರ್ಬೋದು ಇದು ಒಂದು ಸೇತುವೆಯ ಮೇಲೆ ಆಚೆ ಮತ್ತೆ ಈಚೆ ತಡೆಗೋಡೆ ನಿರ್ಮಿಸಿದ್ದು ಅಂದರೆ ಸಿಮೆಂಟಿನಿಂದ ರೈಲಿಂಗ್ ಮಾಡಿದ್ದಾರೆ ಅಂದರೆ ಪಕ್ಕನೆ ವಾಹನಗಳು ಕೆಳಗೆ ಹೋಗಬಾರ್ದಂತ ಇಲ್ಲಿ ನನ್ನ ಪ್ರಶ್ನೆ ಏನಂದರೆ ಈ ರೈಲಿಂಗ್ ಅಂದರೆ ಈ ತಡೆಗೋಡೆ ಹಾಳಾದ ಬಗ್ಗೆ ಅಲ್ಲ ಎಷ್ಟು ಬೇಗ ಹಾಳಾಯ್ತು ಅನ್ನೋದ್ರ ಬಗ್ಗೆ ಈ ಸೇತುವೆ ಕೆಲಸ ಮುಗಿದು ಸರಿ ಸುಮಾರು 25 ವರ್ಷ ಇನ್ನೂ ಆಗಲಿಲ್ಲ ಅಂದರೆ ಈ ರೈಲಿಂಗ್ ಅಥವಾ ಈ ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಇನ್ನೂ 25 ವರ್ಷ ಆಗಲಿಲ್ಲ ಈಗ ಅಂಥ ಸೀರಿಯಸ್ ಸಂಖ್ಯೆಯ ವಾಹನಗಳನ್ನು ಇಲ್ಲಿ ಚಲಿಸುವುದಿಲ್ಲ ಅಂದರೆ ತಿಳಿಸ್ತವೆ ದಿನಕ್ಕೆ ಸಾವಿರಾರು ವಾಹನಗಳು ಚಲಿಸ್ತವೆ ಅಂದರೆ ಇದೆಲ್ಲ ಬೇಗ ಹಾಳಾಗುವಷ್ಟು ದೊಡ್ಡ ಲೋಡ್ ಇರುವ ಗಾಡಿಗಳನ್ನು ಇಲ್ಲಿ ತಿರುಗ್ತಾ ಇಲ್ಲ ಅಂತ ಹೇಳಿದ್ ನಾನು ಹಾಗಿದ್ದು ಇದು 25 ವರ್ಷಕ್ಕೆ ಹೇಗೆ ಹೀಗೆಲ್ಲ ಆಯಿತು ನೋಡಿ ಇಲ್ಲೊಂದು ಕಡೆ ಪೂರ್ತಿ ಬಿದ್ದೇ ಹೋಗಿದೆ ಯಾವ್ದಾದ್ರು ಬೈಕ್ನಲ್ಲಿ ಹೋಗುವವರು ನೋಡದೆ ಮಾಡದೆ ಹೋದರೆ ಆತುರಾತುರವಾಗಿ ಹೋದರೆ ಸೀದಾ ನದಿಗೆ ಬೀಳ್ತಾರೆ ಇದೊಂದು ಹಿನ್ನೀರು ಹೊಳೆ ಈಗ ಒಂದು ಸಿಮೆಂಟ್ ಕೆಲಸ ಅಂದರೆ ಸಿಮೆಂಟಿನಿಂದ ಮಾಡಿದ್ದು ಕಬ್ಬಿಣದ ರಾಡ್ ಹಾಕಿ ಮಾಡಿರುವಂಥದ್ದು ಇದಕ್ಕೆ ಹಾಗಾದರೆ ಆಯಸ್ 25 ವರ್ಷವೇ ಅಥವಾ ಇಲ್ಲಿ ಕಳಪೆ ಕಾಮಗಾರಿಯಾಗಿದೆಯೇ ಈಗ ಕೋಟಿಗಟ್ಟಲೆ ಖರ್ಚು ಮಾಡಿ ಸೇತುವೆ ಕಟ್ತೇವೆ ಆ ಸೇತುವೆ ಆಯಸ್ಸು 25 ವರ್ಷವೂ ಬರುವುದಿಲ್ಲ ಅಂದರೆ ಭಾರಿ ಯೋಚನೆ ಮಾಡಬೇಕು ಅಷ್ಟೆಲ್ಲ ಹಣ ಸಿಮೆಂಟ್ ಸೇತುವೆ ಕಟ್ಟಬೇಕಾ ಅನ್ನೋ ಪ್ರಶ್ನೆ ಬರ್ತದೆ ಇದೀಗ ಸೇತುವೆ ನೋಡಿ ಇಲ್ಲಿ ಹೇಳ್ತಾ ಇದ್ರು ನಾನು ಅಡಿಗಡೆ ನೋಡಿಲ್ಲ ಇಲ್ಲಿ ಇದರ ಅಡಿಗಡೆ ಕೂಡ ಈ ಇದುಂಟಲ್ಲ ಸೇತುವೆ ಉಂಟಲ್ಲ ಇದರ ಅಡಿ ಬದಿಯಲ್ಲಿ ಕೂಡ ಇದೇ ಥರ ಆಗಿದೆಯಂತೆ ಕಬ್ಬಿಣದ ರಾಡ್ ಎಲ್ಲ ಕಾಣ್ತದಂತೆ ಅದನ್ನ ಈಗ ನಿಮಗೆ ತೋರಿಸ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನೀರಿನಲ್ಲಿ ಇಳ್ಕೊಂಡು ತೆಗಿಬೇಕು ಅದು ಕಷ್ಟ ಇದೆ ಅಂದ್ರೆ ಪ್ರಮುಖವಾದ ವಿಷಯ ಒಂದೇ ಒಂದು ಏನಂದ್ರೆ 25 ವರ್ಷವೂ ಒಂದು ಕನ್ಸ್ಟ್ರಕ್ಷನ್ ಉಳಿದಿಲ್ಲ ಅಂತ ಆದರೆ ಅಂಥ ಕನ್ಸ್ಟ್ರಕ್ಷನ್ಗೆ ಬೇರೆ ಸಬ್ಸ್ಟಿಟ್ಯೂಟ್ ಇಲ್ವಾ ಅಥವಾ ನಾನು ಆಗ ಹೇಳಿದಾಗೆ ಇದು ಕಳಪೆ ಕಾಮಗಾರಿಯೇ ಈ ಬಗ್ಗೆ ನಾವೆಲ್ಲ ಚಿಂತನೆ ಮಾಡಬೇಕಾಗಿದೆ ಇದೆಲ್ಲ ಹೀಗಾಗಿದ್ದು ಈ ವರ್ಷ ಅಲ್ಲ ಈಗಾಗಲೇ 5-6 ವರ್ಷ ಆಯಿತು ಅಂದರೆ 15-20 ವರ್ಷದೊಳಗೆ ಒಂದು ಸೇತುವೆ ಈ ರೀತಿ ಡ್ಯಾಮೇಜ್ ಆಗ್ತದಂದ್ರೆ ನಾವು ನಮ್ಮನ್ನೇ ಚಿಂತನೆಗೆ ಹಚ್ಚಿಕೊಳ್ಬೇಕಾಗಿದೆ ನಮಗಿರುವ ತಾಂತ್ರಿಕ ನಾಲೆಜ್ ಅಂದರೆ ತಾಂತ್ರಿಕ ಜ್ಞಾನದ ಬಗ್ಗೆ ನಾವು ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ ಆದಷ್ಟು ಬೇಗ ಮುಖ್ಯವಾಗಿ ಈ ಸೇತುವೆ ಎಲ್ಲಿದೆ ಅಂದರೆ ಉಡುಪಿ ಜಿಲ್ಲೆ ಪಾರಂಪಳ್ಳಿ ಗ್ರಾಮ ಸಾಲಿಗ್ರಾಮದ ಹತ್ತಿರ ಪಾರಂಪಳ್ಳಿ ಮತ್ತು ಪಾರಂಪಳ್ಳಿ ಪಡುಕೆರೆ ಮತ್ತು ಸಾಲಿಗ್ರಾಮವನ್ನು ಜೋಡಿಸುವ ಸೇತುವೆ ಇದು ಈ ಸೇತುವೆ ಏನಾದರೂ ಇನ್ನು ಆಗ ಹೇಳಿದಾಗೆ ಈ ಸೇತುವೆಯ ಅಡಿಭಾಗದಲ್ಲಿ ಕೂಡ ಇದೇ ಥರ ಆಗಿದೆ ಅಂತ ಹೇಳ್ತಲ್ಲ ಈ ಸೇತುವೆ ಒಂದು ದಿವಸ ಕುಸಿದು ಬಿದ್ದರೆ ಇಲ್ಲಿಯ ಜನರಿಗೆ
ಭಾರಿ ತೊಂದರೆ ಆಗ್ತದೆ. ಹಾಗಾಗಿ ಸರ್ಕಾರ ಆ ಕುರಿತಾಗಿ ಕೂಡಲೇ ಏನಾದರೂ ಕ್ರಮ ತಗೊಳ್ಬೇಕಂತ ನನ್ನ ವಿನಂತಿ. ಸ್ನೇಹಿತರೆ, ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ನಾನು ಕೋಡಿ ಚಂದ್ರಶೇಖರ ನಾಮಡ, ನಮಸ್ಕಾರ.